ಸ್ವದೇಶ್ ಈ ಸಿನಿಮಾ ಶಾರುಖ್ ಖಾನ್ ಕರಿಯರ್ ನಲ್ಲೇನೆ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂತ ಕರಿಬಹುದು. 2004 ರಿಲೀಸ್ ಆಗಿದ್ದ ಈ ಸಿನಿಮಾ ಸಾಕಷ್ಟು ಜನರ ಮನಸ್ಸು ಮುಟ್ಟಿತ್ತು. ಆ ಸಿನಿಮಾದ ಕಥೆನೇ ಅಂತದ್ದು ತುಂಬಾ ಪವರ್ಫುಲ್ ಕಥೆ ಆಗಿತ್ತು. ಆ ಸಿನಿಮಾದ ಕಥಾನಾಯಕ ಮೋಹನ್ ಭಾರ್ಗವ್ ಅಮೆರಿಕಾದಲ್ಲಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ತಮ್ಮನ್ನ ಚಿಕ್ಕ ವಯಸ್ಸಿನಲ್ಲಿ ಆಡಿ ಬೆಳೆಸಿ ಚೆನ್ನಾಗಿ ನೋಡ್ಕೊಂಡಿದ್ದ ಕಾವೇರಿ ಅಮ್ಮನ್ನ ಹುಡುಕೊಂಡು ಒಂದಿನ ಭಾರತಕ್ಕೆ ಬರ್ತಾರೆ. ಕಾವೇರಿ ಅಮ್ಮ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಸಿಂಪಲ್ ಆಗಿ ಜೀವನ ನಡೆಸ್ತಾ ಇರ್ತಾರೆ. ಕಾವೇರಿ ಅಮ್ಮನ್ನ ಭೇಟಿಯಾಗಿ ಅವ್ರ ಹತ್ರ ಒಂದೆರಡು ದಿನ ಕಳೆದ್ಮೇಲೆ ಅವ್ರನ್ನ ಅಮೆರಿಕಾ ಹೋಗೋಣ ಅಂತ ಕೇಳ್ತಾರೆ. ಆದರೆ ಕಾವೇರಿ ಅಮ್ಮ ಹೇಳ್ತಾರೆ, ಇಲ್ಲ, ನಮ್ಮ ಹಳ್ಳಿಯಲ್ಲಿ ಸಾಕಷ್ಟು ಥರ ತೊಂದರೆಗಳಿದೆ, ನನಗೆ ಆದಂಥ ಜವಾಬ್ದಾರಿಗಳಿದೆ, ಇದೆಲ್ಲ ನಾನು ನೋಡ್ಕೋಬೇಕು, ನಾನು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಆದರೆ ಕಾವೇರಿ ಅಮ್ಮನ್ನ ಹೆಂಗಾದರೂ ಮಾಡಿ ಯಾವ ಥರನಾದರೂ ಕನ್ವಿನ್ಸ್ ಮಾಡಿ ವಾಪಸ್ ಅವ್ರ ಜೊತೆ ಕರ್ಕೊಂಡು ಹೋಗಲೇಬೇಕು ಅಂತ ಮೋಹನ್ ಭಾರ್ಗವ್ ಒಂದು ಸಂಕಲ್ಪ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಆ ಹಳ್ಳಿಯಲ್ಲೇ ಇನ್ನೊಂದು ಸ್ವಲ್ಪ ದಿನ ಉಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ ಹಳ್ಳಿನಲ್ಲೇ ಕಾಲ ಕಳಿಬೇಕಾದ್ರೆ ಅವ್ರಿಗೆ ಸಾಕಷ್ಟು ತರಹ ಅನುಭವಗಳು ಕಣ್ಮುಂದೆ ಬರುತ್ತೆ. ಸ್ಕೂಲಿನ ಸಮಸ್ಯೆಗಳು, ರೈತರ ಸಮಸ್ಯೆಗಳು, ಎಲೆಕ್ಟ್ರಿಸಿಟಿ ಸಮಸ್ಯೆಗಳು, ಟೆಲಿಫೋನ್ ಸಮಸ್ಯೆಗಳು, ಹೀಗೆ ಆ ಹಳ್ಳಿಲಿ ಚಿಕ್ಕಪುಟ್ಟದಕ್ಕೂ ಜನ ಒದ್ದಾಡ್ತಾ ಇರೋದು ನೋಡಿ ತುಂಬಾ ಹಿಂಸೆ ಆಗುತ್ತೆ ಅವ್ರಿಗೆ. ಅದ್ರಲ್ಲೂ ಒಬ್ಬ ರೈತ ತನ್ನ ಹೆಂಡತಿ ಮಕ್ಕಳಿಗೆ ಎರಡು ತೂಡ ಹಾಕಕ್ಕಾಗ್ತಾ ಇರಲ್ಲ. ಈ ಪರಿಸ್ಥಿತಿ ನೋಡಿದ ಮೋಹನ್ ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಅವ್ರಿಗೆ ಅನ್ಸುತ್ತೆ, ನಾವು ಈ ದೇಶದಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಓದಿ ಯಾವುದೋ ಒಂದು ಡೆವಲಪ್ ಆಗಿರೋ ದೇಶಕ್ಕೆ ಹೋಗಿ ನಾವು ಅಲ್ಲೇ ಸೆಟ್ಲ್ ಆಗ್ಬಿಡ್ತಾ ಇದ್ದೀವಿ, ನಮ್ಮ ದೇಶ ಮಾತ್ರ ಹಿಂದೆ ಉಳ್ಕೋತಾ ಇದೆ, ಇಲ್ಲಿರೋ ಸಮಸ್ಯೆಗಳು ಹಂಗೆ ಉಳ್ಕೋತಾ ಇದೆ, ಇದಕ್ಕೇನಾದ್ರು ಒಂದು ಪರಿಷ್ಕಾರ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ ಚಿಕ್ಕ ಹಳ್ಳಿಲಿ ಮೂಲಭೂತ ಸೌಕರ್ಯಗಳದೇನೆ ತುಂಬಾ ತೊಂದರೆ ಆಗಿರುತ್ತೆ. ಅದರಲ್ಲೂ ಎಲೆಕ್ಟ್ರಿಸಿಟಿನೇ ಆ ಊರಲ್ಲಿರಲ್ಲ. ಇದನ್ನ ಹೆಂಗಾದ್ರೂ ಮಾಡಿ ಪರಿಹಾರ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ತಾರೆ. ಆ ಹಳ್ಳಿ ಹತ್ರ ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟದಲ್ಲಿ ಒಂದು ಸಣ್ಣ ನೀರಿನ ಝರಿ ಹರಿತಾ ಇರುತ್ತೆ. ಆ ನೀರಿನ ಝರಿನೇ ಬಳಸ್ಕೊಂಡು ಒಂದು ಸಣ್ಣ ಪವರ್ ಗ್ರಿಡ್ ಕ್ರಿಯೇಟ್ ಮಾಡಿ ಆ ಪವರ್ ಗ್ರಿಡ್ ಇಂದನೇ ಇಡೀ ಹಳ್ಳಿಗೆ ಎಲೆಕ್ಟ್ರಿಸಿಟಿ ತರ್ತಾರೆ. ಇದಕ್ಕೆ ಅವ್ರದೇ ಹಣ ಖರ್ಚು ಮಾಡ್ತಾರೆ. ಆ ಹಳ್ಳಿ ಜನಕ್ಕೆ ಮೋಹನ್ ಭಾರ್ಗವ್ ಒಂದು ದೊಡ್ಡ ಶಕ್ತಿಯಾಗಿ ಕಾಣ್ತಾರೆ. ಆದ್ರೆ ಅವ್ರ ಮನಸ್ಸುಗಳಲ್ಲಿ ಎಲ್ಲೋ ಒಂದ್ ಕಡೆ ಇವ್ರು ವಾಪಸ್ ಅಮೆರಿಕಕ್ಕೆ ಹೋಗ್ಬಿಡ್ತಾರೆ ಅನ್ನೋದೊಂದು ಬೇಸರ ಇರುತ್ತೆ. ಅಂತೂ ಮೋಹನ್ ಹಳ್ಳಿಯಿಂದ ಹೊರಡೋ ಸಮಯ ಬಂದೇ ಬಿಡುತ್ತೆ. ಅವ್ರು ವಾಪಸ್ ಅಮೆರಿಕಕ್ಕೆ ಬಂದ್ಮೇಲೆ ಪ್ರತಿ ದಿನ ಆ ಹಳ್ಳಿ ನೆನಪು ಅವ್ರನ್ನ ಬಿಡೋದೇ ಇಲ್ಲ. ಅಲ್ಲಿರೋ ಸಮಸ್ಯೆಗಳಂತೂ ಇನ್ನೂ ಅವ್ರನ್ನ ಕಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವತ್ತು ಅವ್ರಿಗನ್ಸುತ್ತೆ, ಇಲ್ಲ, ನಾನು ಇಲ್ಲಿರೋದು ಸರಿಯಲ್ಲ, ನಾನು ವಾಪಸ್ ಹೋಗ್ಬೇಕು, ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಬೇಕು, ಫಸ್ಟ್ ಆಫ್ ಆಲ್ ನಾನು ಈ ದೇಶ ಬಿಡಬೇಕು ಅನ್ನೋ ಡಿಸಿಷನ್ ತಗೊಂಡು ಅಮೆರಿಕದಿಂದ ಕೋಟ್ಯಾಂತರ ರೂಪಾಯಿ ಸಂಬಳ ಬರುವಂತ ಕೆಲಸ ಬಿಟ್ಬಿಟ್ಟು ವಾಪಸ್ ಭಾರತಕ್ಕೆ ಬರ್ತಾರೆ. ವಾವ್, ಎಷ್ಟು ಮನಮುಟ್ಟೋ ಕತೆ ಅಲ್ವಾ. ಸಿನಿಮಾಗಳು ಈ ತರ ಇದ್ರೆ ನಿಜವಾಗ್ಲೂ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ನನಗಂತೂ ಈ ಸಿನಿಮಾ ತುಂಬಾ ಇಷ್ಟ. ಒಂದು 40-50 ಸರಿ ನೋಡ್ಬಿಟ್ಟಿದ್ದೀನಿ. ಪ್ರತಿ ಸರಿ ನೋಡಿದಾಗ್ಲೂ ನನ್ಗೆ ಆ ಸಿನಿಮಾಲಿ ಬರೋ ಪ್ರತಿಯೊಂದು ಸೀನು ತುಂಬಾ ಮೋಟಿವೇಟ್ ಮಾಡುತ್ತೆ. ನಿಮ್ಗೆಲ್ಲ ಅನ್ನಿಸ್ತಾ ಇರ್ಬೋದು, ಯಾಕೆ ನಾನು ಈ ಸಿನಿಮಾ ಬಗ್ಗೆ ಇಷ್ಟೊಂದು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತ. ಇದೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ನನಗೂ ರೀಸೆಂಟ್ ಆಗಿ ಗೊತ್ತಾಯ್ತು. ಅದೇನು ಅಂದ್ರೆ, ದಿಸ್ ಮೂವಿ ಇಸ್ ಬೇಸ್ಡ್ ಆನ್ ಅ ರಿಯಲ್ ಸ್ಟೋರಿ. ಅಂದ್ರೆ ಒಬ್ಬರನ್ನ ಬೇಸ್ ಮಾಡಿ ನಿಜವಾಗ್ಲೂ ನಡೆದಿರೋ ಕಥೆನ ಆಧಾರವಾಗಿ ಇಟ್ಕೊಂಡು ತೆಗೆದಿರೋ ಸಿನಿಮಾ. ಎಸ್, ಬನ್ನಿ ಈ ವಿಡಿಯೋಲಿ ಅವ್ರು ಹೆಂಗ್ ಇದನ್ನ ಮಾಡಕ್ ಸಾಧ್ಯ ಆಯ್ತು, ಅವ್ರದೇನ್ ಸ್ಟೋರಿ ಅಂತ ತಿಳ್ಕೊಳ್ಳೋಣ. ಇವರೇ ರವಿ ಕುಚ್ಚಿಮಂಚಿ. ಇವರು ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಬೆಳೆದು ಬಾಂಬೆನ IIT BTech ಕಂಪ್ಲೀಟ್ ಮಾಡ್ತಾರೆ. ಅಲ್ಲಿಂದ ಸೀದಾ ಅಮೆರಿಕಕ್ಕೆ ಹೋಗಿ ಮೇರಿಲ್ಯಾಂಡ್ ಯೂನಿವರ್ಸಿಟಿಯಲ್ಲಿ PhD ಮುಗಿಸ್ತಾರೆ. 1991 ಅವ್ರ PhD ಮುಗಿಸಿದ್ಮೇಲೆ ರವಿ ಅವ್ರಿಗೆ ಅಮೆರಿಕಾದಲ್ಲೇನೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಅಲ್ಲೇ ಅವ್ರವ್ರ ಜೀವನ ಕಟ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ರವಿ ಅವ್ರಿಗೆ ಭಾರತ ಅಂದ್ರೆ ತುಂಬಾ ಅಭಿಮಾನ. ಅಷ್ಟು ದೊಡ್ಡ ಬೆಳೆದಿರೋ ದೇಶದಲ್ಲಿ ಇದ್ರೂ ಅವ್ರಿಗೆ ಯಾವಾಗ್ಲೂ ಇಲ್ಲಿದೇ ಚಿಂತೆ ಆಗ್ತಾ ಇತ್ತು. ಪ್ರತಿ ದಿನ ಭಾರತದ ಡೆವಲಪ್ಮೆಂಟ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ರು. ಅಲ್ಲಿ ಹಳ್ಳಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಮೂಲಭೂತ ಸೌಲಭ್ಯಗಳಿದೆ, ಸಾಕಷ್ಟು ಕೊರತೆ ಇದೆ ಅಂತ ದಿನ ಅದ್ರ ಬಗ್ಗೆನೆ ಓದ್ತಾ ಇದ್ರು. ಈ ಸಮಸ್ಯೆಗಳಿಗೆಲ್ಲ ನಾವು ಪರಿಹಾರ ಹುಡುಕ್ಬೇಕು, ಭಾರತದ ಡೆವಲಪ್ಮೆಂಟ್ ಅಲ್ಲಿ ನಾವು ಹೆಂಗಾದ್ರೂ ಭಾಗಿಯಾಗಬೇಕು ಅಂತ ಯಾವಾಗ್ಲೂ ಆಲೋಚನೆ ಮಾಡ್ತಾ ಇದ್ರು. ಈ ಆಲೋಚನೆಗಳಿಂದಾನೆ 1991 AID ಅಂತ ಒಂದು ಸಂಸ್ಥೆ ಹುಟ್ಟಾಕ್ತಾರೆ. AID ಅಂದ್ರೆ ಅಸೋಸಿಯೇಷನ್ ಆಫ್ ಇಂಡಿಯಾ ಡೆವಲಪ್ಮೆಂಟ್ ಅಂತ. ಈ ಸಂಸ್ಥೆ ಮೂಲಕ ಸಾಕಷ್ಟು ಕಡೆ ಫಂಡ್ ರೈಸ್ ಮಾಡಿ ಭಾರತದಲ್ಲಿರೋ ಕೆಲವೊಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೊಡ್ತಾ ಹೋದ್ರು. 1995 ಅರವಿಂದ ಅನ್ನೋರು AID ಜಾಯ್ನ್ ಆಗ್ತಾರೆ. ಅವ್ರಿಗೆ ರವಿ ಅವರ ಆಲೋಚನೆಗಳು, ಅವರ ಆದರ್ಶ ತುಂಬಾ ಇಷ್ಟ ಆಗುತ್ತೆ. ಕಡೆಗೊಂದಿನ ಅವ್ರನ್ನ ಇಷ್ಟಪಟ್ಟು ಮದುವೆ ಕೂಡ ಆಗ್ತಾರೆ. ಅಮೆರಿಕಾದಲ್ಲಿ ಇದ್ಕೊಂಡೇನೆ ಈ ದಂಪತಿಗಳು ಇಂಡಿಯಾ ಡೆವಲಪ್ಮೆಂಟ್ಗೆ ಸಾಕಷ್ಟು ತರ ಹೆಲ್ಪ್ ಮಾಡ್ತಾ ಇರ್ತಾರೆ. ಇಂಡಿಯಾದಲ್ಲಿರೋ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೋಗ್ತಾ ಹೋಗ್ತಾ ಏನ್ ಗೊತ್ತಾಗುತ್ತೆ ಅಂದ್ರೆ, ಕೆಲವೊಂದು ಹಳ್ಳಿಗಳಲ್ಲಿ ಎಲೆಕ್ಟ್ರಿಸಿಟಿನೇ ಇಲ್ಲ, ಇನ್ನೂ ಎಲೆಕ್ಟ್ರಿಸಿಟಿ ಇಲ್ದಿರೋ ಬದುಕ್ತಾ ಇರೋ ಎಷ್ಟೋ ಕುಟುಂಬಗಳಿದೆ ಅಂತ ಗೊತ್ತಾಗತ್ತೆ. ಈ ಸಮಸ್ಯೆಗಳನ್ನೆಲ್ಲ ನಾವು ಇಲ್ಲಿದ್ಕೊಂಡೆ ಅಡ್ರೆಸ್ ಮಾಡ್ತೀವಿ ಅಂದ್ರೆ ಕಷ್ಟ ಆಗುತ್ತೆ. ನಾವು ಭಾರತಕ್ಕೆ ಹೋಗ್ಲೇಬೇಕು ಅಂತ 1998 ಆ ದಂಪತಿಗಳಿಬ್ರು ತಮ್ಮ ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಭಾರತಕ್ಕೆ ಬರ್ತಾರೆ.
ಮಹಾರಾಷ್ಟ್ರದಲ್ಲಿರೋ ಬಿಲ್ಗಾಂವ್ ಅನ್ನೋ ಒಂದು ಚಿಕ್ಕ ಪ್ರದೇಶನ ಫಸ್ಟು ಸೆಲೆಕ್ಟ್ ಮಾಡ್ಕೋತಾರೆ. ಸ್ವತಂತ್ರ ಬಂದು 50 ವರ್ಷ ಕಳೆದಿದ್ರು 180 ಕುಟುಂಬಗಳಿರೋ ಆ ಚಿಕ್ಕ ಹಳ್ಳಿಗೆ ಇನ್ನೂ ವಿದ್ಯುತ್ ಸಂಪರ್ಕ ಇರಲ್ಲ. ಸೀಮೆಣ್ಣೆ ದೀಪದ ಬೆಳಕಲ್ಲೇನೆ ಅಡುಗೆ ಮಾಡೋದು, ಮಕ್ಕಳೆಲ್ಲ ಓದೋದು, ಪ್ರತಿಯೊಂದು ಕೆಲಸನೂ ಆ ಚಿಕ್ಕ ದೀಪದ ಬೆಳಕಲ್ಲೇ ನಡಿಬೇಕಾಗಿರುತ್ತೆ. ರವಿ ಮತ್ತು ಅರವಿಂದ ಅವರು ಒಂದು ಗಟ್ಟಿ ಸಂಕಲ್ಪ ತಗೊಂಡು ಅಮೆರಿಕದಿಂದ ಆ ಚಿಕ್ಕ ಹಳ್ಳಿಗೆ ಬಂದಿರ್ತಾರೆ. ಆ ಊರಿನ ಸಮಸ್ಯೆ ಸಾಲ್ವ್ ಮಾಡ್ದಲೇ ಅಲ್ಲಿಂದ ಹೊರಡಂಗಿಲ್ಲ ಅಂತಲೇ ಡಿಸೈಡ್ ಆಗಿರ್ತಾರೆ. ಆ ಊರಿನ ಪಂಚಾಯತಿ ಮೆಂಬರ್ಸ್ ಹತ್ರ ಇವ್ರು ಬಂದಿರೋ ಉದ್ದೇಶ ತಿಳಿಸ್ತಾರೆ. ಆ ಊರಿನ ಗ್ರಾಮಸ್ಥರನ್ನೆಲ್ಲ ಒಂದು ಕಡೆ ಸೇರಿಸಿ ಈ ಊರಿಗೆ ಹೆಂಗಾದರೂ ಮಾಡಿ ಎಲೆಕ್ಟ್ರಿಸಿಟಿ ತರೋದೇ ಅವ್ರ ಸಂಕಲ್ಪ ಅನ್ನೋದನ್ನು ಡೀಟೇಲಾಗಿ ವಿವರಣೆ ಮಾಡ್ತಾರೆ. ಆ ಗ್ರಾಮಸ್ಥರಿಗೆಲ್ಲ ಇವ್ರು ಹೇಳ್ತಾ ಇರೋದು ಕೇಳಿ ಒಂದು ಕಡೆ ಖುಷಿಯಾಗುತ್ತೆ. ಆದರೆ ಇನ್ನೊಂದು ಕಡೆ ಏನನ್ಸುತ್ತೆ ಅಂದರೆ ಇಲ್ಲಿರೋ ಗೌರ್ಮೆಂಟೇ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವರೆಲ್ಲೋ ಅಮೆರಿಕಾದಿಂದ ಬಂದು ಇಲ್ಲಿ ಎಲೆಕ್ಟ್ರಿಸಿಟಿ ಕೊಡ್ತಾರೆ ಅಂದರೆ ಅದು ಆಗೋ ಕೆಲಸನೇನ ಅನ್ಕೋತಾರೆ. ಅಲ್ಲಿ ಬೇಕಾಗಿರೋ ಪರ್ಮಿಷನ್ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡು ಊರನ್ನು ಒಂದ್ಸರಿ ಸುತ್ತ ನೋಡೋಣ, ಏನಾದರೂ ಒಂದು ಅಪಾರ್ಚುನಿಟಿ ಇರುತ್ತಾ ಅಂತ ಟ್ರೈ ಮಾಡ್ತಾರೆ. ಈ ಪ್ರಾಸೆಸ್ಸಲ್ಲಿ ಆ ಹಳ್ಳಿ ಹತ್ರ ಇರೋ ಒಂದು ಚಿಕ್ಕ ಬೆಟ್ಟದಲ್ಲಿ ಒಂದು ನೀರಿನ ಜರಿ ಇರೋದು ಗೊತ್ತಾಗುತ್ತೆ. ಆ ನೀರು ಬೀಳ್ತಾ ಇರೋ ಫೋರ್ಸಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ಏನಾದರೂ ಹೆಲ್ಪ್ ಆಗುತ್ತಾ ಅನ್ನೋದೊಂದು ಸರ್ವೆ ಮಾಡ್ತಾರೆ. ಈ ಪ್ರಾಜೆಕ್ಟಲ್ಲಿ 2 ಟೀಮ್ನ ಇನ್ವಾಲ್ವ್ ಮಾಡ್ತಾರೆ. ಒಂದು ಪೀಪಲ್ ಸ್ಕೂಲ್ ಆಫ್ ಎನರ್ಜಿ ಕೇರಳದಿಂದ ಇವರು ಬ್ಲೂ ಪ್ರಿಂಟ್ಸ್ನ ಡಿಸೈನ್ ಮಾಡ್ತಾರೆ. ಇನ್ನೊಂದು ISC ಬ್ಯಾಂಗ್ಳೂರ್ ಇವರು ಆ ಪ್ರಾಜೆಕ್ಟ್ಗೆ ಬೇಕಾಗಿರೋ ಟರ್ಬೈನ್ಸ್ ಹೆಲ್ಪ್ನ ಕೊಡ್ತಾರೆ. ಎಲ್ಲ 100% ಪ್ರಿಪೇರ್ ಆದಮೇಲೆ ಆ ಹಳ್ಳಿಯವ್ರ ಹತ್ರ ರವಿಯವರು ಅರವಿಂದ್ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೋತಾರೆ. ನೋಡಿ, ಇಷ್ಟೆಲ್ಲ ಪ್ರಿಪ್ರೇಷನ್ ನಡೆದಿದೆ, ನಿಮ್ಮೂರಿಗೆ 100% ಕರೆಂಟ್ ತಂದೇ ತರ್ತೀವಿ, ಆದರೆ ನಿಮ್ಮ ಸಹಕಾರನೂ ಬೇಕು, ನೀವು ಇದನ್ನ ಕಟ್ಟೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೋತಾರೆ. ಆ ಹಳ್ಳಿ ಜನ ಹುರುಪಿಂದ ಒಪ್ಕೋತಾರೆ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ. ಒನ್ ಫೈನ್ ಡೇ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಇಡೀ ಹಳ್ಳಿಯವರು ಒಂದು ಕಡೆ ಸೇರ್ಕೊಳ್ತಾರೆ. ಅರವಿಂದ ಅವರು ರವಿಯವರು ಅವ್ರನ್ನ ಕರ್ಕೊಂಡು ಹೋಗಿ ಯಾರ್ಯಾರು ಏನೇನು ಮಾಡಬೇಕು ಅಂತ ಟೀಮ್ಸ್ ಮಾಡ್ತಾರೆ. ಕೆಲವರು ಕನ್ಸ್ಟ್ರಕ್ಷನ್ಗೆ ಹೆಲ್ಪ್ ಮಾಡ್ತಾರೆ, ಕೆಲವರು ಪ್ಲಾನಿಂಗ್ ಹೆಲ್ಪ್ ಮಾಡ್ತಾರೆ, ಕೆಲವರು ಇಟ್ಕೆ ಹೊರತಾರೆ, ಕೆಲವರು ಸಿಮೆಂಟ್ ಹೊರತಾರೆ. ಕಂಪ್ಲೀಟ್ ಕನ್ಸ್ಟ್ರಕ್ಷನಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಗಂಟೆಗಳು ದಿನಗಳಾಗತ್ತೆ, ದಿನಗಳು ತಿಂಗಳುಗಳಾಗತ್ತೆ, ತಿಂಗಳುಗಳು ವರ್ಷಗಳಾಗತ್ತೆ. ಅದೆಷ್ಟೇ ಸಮಯ ಕಳೆದ್ರೂ ಇಟ್ಟಿರೋ ಹೆಜ್ಜೆ ಹಿಂತೆಗೆಯಲ್ಲ ಅನ್ನೋ ಸಂಕಲ್ಪ ಅವ್ರನ್ನ ಮುಂದೆ ನಡೆಸ್ತಾನೇ ಇರುತ್ತೆ. ಪ್ರಾಜೆಕ್ಟ್ ಇನ್ನೇನು ಫೈನಲೈಸ್ ಆಗ್ತಾ ಇದೆ ಅನ್ನೋ ಸ್ಟೇಜಿಗೆ ಬಂದಾಗ ಸರ್ವೋದಯ ಫ್ರೆಂಡ್ಶಿಪ್ ಸೆಂಟರ್ ಅನ್ನೋ ಒಂದು ಗ್ರೂಪ್ನ ಆ ಊರಿಗೆ ಕರ್ಕೊಂಬರ್ತಾರೆ. ಅವ್ರಿಗೆ ಕಂಪ್ಲೀಟ್ ಊರಲ್ಲಿ ಎಲ್ಲೆಲ್ಲಿ ಲೈಟ್ ಕಂಬಗಳು ಬರಬೇಕು, ಯಾರ್ಯಾರ ಮನೆಗೆ ವೈರಿಂಗ್ ಎಲ್ಲೆಲ್ಲಿ ಹೋಗಬೇಕು ಅನ್ನೋ ಪ್ಲಾನ್ ಕೊಟ್ಟು ಅದನ್ನು ಎಕ್ಸಿಕ್ಯೂಟ್ ಮಾಡಿಸ್ತಾರೆ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಒಂದು 15 kW ಜನ್ರೇಟರ್ನ ತಂದು ಆ ಪ್ರಾಜೆಕ್ಟಿಗೆ ಏನೇನು ಬೇಕೋ ಆ ಪ್ಲೇಸ್ಮೆಂಟ್ ಎಲ್ಲ ರೆಡಿ ಮಾಡಿ 2003 ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾರೆ. ಅವತ್ತು ರಾತ್ರಿ ಪ್ರತಿಯೊಬ್ಬರ ಮನೆಯಲ್ಲೂ ಎಲೆಕ್ಟ್ರಿಕ್ ದೀಪ ಉರಿಯುತ್ತೆ. ಇಡೀ ಹಳ್ಳಿ ಜನ ಅವತ್ತೆಲ್ಲ ಮಲಗೋದೇ ಇಲ್ಲ, ಆ ಬೆಳಕಲ್ಲಿ ದೊಡ್ಡ ಹಬ್ಬ ಆಚರಿಸ್ತಾರೆ. ರವಿಯವ್ರಿಗೆ ಅರವಿಂದ ಅವ್ರಿಗೆ ಆ ಜನದ ಸಂತೋಷ ನೋಡಿ ತುಂಬ ಖುಷಿಯಾಗುತ್ತೆ. ನಾವು ಬಂದಿದ್ದೂ ಸಾರ್ಥಕ ಆಯಿತು ಅನ್ನೋ ಒಂದು ಭಾವನೆ ಹುಟ್ಟುತ್ತೆ. ನೆಕ್ಸ್ಟ್ ಡೇ ರವಿಯವರು ಅರವಿಂದ ಅವರು ಪಂಚಾಯತಿಲಿ ಆ ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಒಂದೆರಡು ಮಾತು ಹೇಳ್ತಾರೆ. ನೋಡಿ, ಎಲೆಕ್ಟ್ರಿಸಿಟಿ ತುಂಬ ಪ್ರೆಷಿಯಸ್, ನಾವೆಲ್ಲ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನೀವು ನೋಡಿದ್ದೀರಾ, ನೀವು ಭಾಗಿಯಾಗಿದ್ದೀರಾ, ಹಾಗಾಗಿ ಅದನ್ನು ತುಂಬ ಚೆನ್ನಾಗಿ ಬಳಸಿ, ತುಂಬ ಮಿತವಾಗಿ ಬಳಸಿ, ಎಷ್ಟು ಬೇಕೋ ಅಷ್ಟೇ ಬಳಸಿ ಅಂತ ಹೇಳ್ತಾರೆ. ಬಿಲ್ಗಾಂವ್ ಪ್ರಾಜೆಕ್ಟ್ ಆದಮೇಲೆ ರವಿಯವರು ಅರವಿಂದ ಅವರು ಇಂಡಿಯಾದಲ್ಲಿ ಸಾಕಷ್ಟು ಕಡೆ ಈ ತರ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಸ್ನ ರಿಸಾಲ್ವ್ ಮಾಡಿದ್ದಾರೆ. ಸಾಕಷ್ಟು ಕಡೆ ಅವ್ರು ಗಮನಿಸಿರೋದೇನು ಅಂದ್ರೆ, ಸೀಮೆಣ್ಣೆ ದೀಪನ ಉರಿಸೋದಕ್ಕೆ 150-160 ರೂಪಾಯಿ ತಿಂಗಳಿಗೆ ಖರ್ಚಾಗುತ್ತೆ, ಆದ್ರೆ ಎಲೆಕ್ಟ್ರಿಕ್ ದೀಪಗಳಿಗೆ ಬರೀ 10-30 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಅದ್ರಲ್ಲಿ ಉಳಿಯೋ 100 ರೂಪಾಯಿಂದ ಅವ್ರ ಮಕ್ಕಳ ಎಜುಕೇಶನ್ಗೆ ಬಳಸ್ಕೋಬಹುದು, ಇಲ್ಲ ಅವ್ರ ಮನೆ ಖರ್ಚುಗಳಿಗೆ ಬಳಸ್ಕೋಬಹುದು. ಇದೇ ರೀತಿ AID ಅನ್ನೋ ಒಂದು ಸಂಸ್ಥೆಯಿಂದ ರವಿಯವರು ಅರವಿಂದ ಅವರು ಸಾಕಷ್ಟು ಜೀವನಗಳಲ್ಲಿ ಬೆಳಕಾಗಿದ್ದಾರೆ. ರವಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ, ಆಲ್ ಅವರ್ ಪ್ರಾಬ್ಲಮ್ಸ್ ಆರ್ ಇಂಟರ್ ಕನೆಕ್ಟೆಡ್, ಅಂದ್ರೆ ನಮ್ಮ ಪ್ರತಿಯೊಬ್ಬರ ಪ್ರಾಬ್ಲಮ್ ಒಬ್ಬರಿಗೊಬ್ಬರಿಗೆ ಸಂಬಂಧಪಟ್ಟಿದ್ದೇನೆ, ಆದ್ರೆ ನಾವು ಅದನ್ನ ಆ ಪ್ರಾಬ್ಲಮ್ ನಮ್ದು ಅಂತ ನೋಡ್ತಾ ಇಲ್ಲ ಅನ್ನೋದಷ್ಟೇ ಡಿಫ್ರೆನ್ಸ್ ಅಂತ. ಯಾವಾಗ ನಾವು ಎಲ್ಲರ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಅಂತ ನೋಡ್ತೀವೋ ಅವಾಗ ಸೊಲ್ಯೂಷನ್ ತಾನಾಗೆ ಹುಟ್ಟುತ್ತೆ ಅಂತ ಹೇಳ್ತಾರೆ. ಈ ತರ ಆಲೋಚನೆಗಳು ಇಟ್ಕೊಂಡು ಬೆಳೆದಿದ್ದಕ್ಕೇನೆ ಅಲ್ವಾ ರವಿಯವರು ಅರವಿಂದ ಅವರು ಇವತ್ತು ಎಲ್ಲರ್ಕಿನ್ನ ಭಿನ್ನವಾಗಿ ಬೆಳೆದು ನಿಂತಿರೋದು. ಇವತ್ತಿಗೂ ಅಸೋಸಿಯೇಷನ್ ಆಫ್ ಇಂಡಿಯಾ ಡೆವಲಪ್ಮೆಂಟ್ ಅನ್ನೋ ಒಂದು ಸಂಸ್ಥೆ ಭಾರತ ಕಟ್ಟೋ ಕೆಲಸನ ಎಲ್ಲೋ ಒಂದು ಕಡೆ ನಡೆಸ್ತಾನೆ ಇರುತ್ತೆ. ಇವರು ತಾನೇ ಭವ್ಯ ಭಾರತದ ನಿಜವಾದ ಸೂತ್ರಧಾರರು.